ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ 2023 ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದಾರೆ. ಸಿ ಇ ಟಿ ರಿಸಲ್ಟ್ ಬಗ್ಗೆ ಸಾಕಷ್ಟು ಬಿಗ್ ನ್ಯೂಸ್ ಕೂಡ ಬಂದಿದೆ, ಇದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ನಂಬಿ. ಇಲ್ಲಿ ಏನೆಲ್ಲ ಎಲ್ಲ ವಿದ್ಯಾರ್ಥಿಗಳು ಫಲಿತಾಂಶಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ, ಆದರೆ ಇಲ್ಲಿ KCET ಯಾವುದೇ ರೀತಿ ಅಧಿಕೃತ ಆದೇಶ ಕೂಡ ಬಂದಿಲ್ಲ ಯಾವ ದಿನದ ರಿಸಲ್ಟ್ ಬರುತ್ತೆ ಅಂತ. ಬಟ್ ಈ ಹಿಂದೆ ನಡೆದ ಪ್ರೋಚರಲ್ಲಿ ನಿಮಗೆ ಜೂನ್ 12 ತಾರೀಕು ರಿಸಲ್ಟ್ ಬರುವ ಸಾಧ್ಯತೆ ಇದೆ ಅಂತೇಳಿ ನೋಟಿಫೈ ಮಾಡಿದ್ದಾರೆ. ಬಟ್ KCET ಯಾವುದೇ ರೀತಿ ಕನ್ಫರ್ಮೇಷನ್ ಕೂಡ ಬಂದಿಲ್ಲ. ವಿದ್ಯಾರ್ಥಿಗಳು ಮೇನಾಗಿ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕೂಡ ಆಗೋದಿಲ್ಲ ವಿದ್ಯಾರ್ಥಿಗಳೇ, ತಲೆ ಕೆಡಿಸ್ಕೊಳ್ಬೇಡಿ. ನಿಮಗೆ ಆದಷ್ಟು ಬೇಗ ನಿಮಗೆ ಫಲಿತಾಂಶ ಕೂಡ ಪ್ರಕಟಣೆ ಮಾಡ್ತಾರೆ. ನಿಮಗೆ ಸಾಕಷ್ಟು ಬದಲಾವಣೆ ಏನಾಗೋದಿಲ್ಲ, ಆದರೆ 1-2 ದಿನ ಅಷ್ಟೇ ನಿಮ್ಗೆ ಬದಲಾವಣೆ ಆಗ್ಬೋದು. ಭಾಳ ದಿನಗಳು ಚೇಂಜಸ್ ಆಗೋದಿಲ್ಲ, ಆರಾಮಾಗಿ ರಿಸಲ್ಟ್ನ ಬರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ನಿಮಗೆ ಡೇ ಟು ಡೇಟ್ಸ್ ಕೂಡ ಅಪ್ಡೇಟ್ಸ್ ಕೂಡ ಬರ್ತಾಹೋಗ್ತದೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಏನು ಟೆನ್ಷನ್ ಅಂದರೆ, ಈ ವರ್ಷ ಕೂಡ ಕಳೆದ ವರ್ಷದ ಥರನೇ ಕೌನ್ಸಿಲಿಂಗ್ ಪ್ರೊಸೆಸ್ಗಳು ಕೂಡ ಡಿಲೇ ಆಗುವ ಸಾಧ್ಯತೆ ಇದೆ. ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಕಳೆದ ಬಾರಿ ಏನೆಲ್ಲ ಬದಲಾವಣೆ ಆಯಿತು, ಕೋರ್ಟ್ಗೆಲ್ಲ ಹೋದ್ಮೇಲೆ ಏನೆಲ್ಲ ಆಯಿತು ಅಂತ ನಿಮ್ಗೆ ಗೊತ್ತು ಅನ್ಕೋತೀನಿ. ಆ ನಿಟ್ಟಿನಲ್ಲಿ ಕಳೆದ ವರ್ಷ ಕಾಲೇಜು ಪ್ರಾರಂಭವಾಗೋದು ಲೇಟ್ ಆಯಿತು, ಆ ನಿಟ್ಟಿನಲ್ಲಿ ಈ ವರ್ಷ ಕೂಡ ಕಾಲೇಜು ಪ್ರಾರಂಭವಾಗುವ ದಿನಾಂಕ ಡಿಲೇ ಆಗುವ ಸಾಧ್ಯತೆ ಹೆಚ್ಚು ಇದೆ ಅಂತೇಳಿ ಮಾಹಿತಿ ಕೂಡ ಬಂದಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.